ದಯವಿಟ್ಟು ಇನ್ನೊಂದ್ಸರಿ ನಡ್ಕೊಂಡ್ ಬರ್ಬೇಡಪ್ಪ, ನಾವಂತದೇನು ಮಾಡಿದ ನಡ್ಕೊಂಡ್ ಬರೋಂಥದ್ದು ಇನ್ನೇನು ಹೇಳಪ್ಪ. ಹಂಗೂ ಮಧ್ಯ ರೋಡಿಂದ ಕರ್ಸ್ಕೊಂಡ್ ಅಲ್ಲಿಗೂ ಮಧ್ಯ ರೋಡಿಂದ ಕರ್ಕೊಂಬಿಡೋಣ ಅನ್ಕೊಂಡೆ, ಯಾರ ಮಾತು ಕೇಳ್ತಾ ಇಲ್ಲ. ದಯಮಾಡಿ ಇನ್ನೊಂದ್ಸರಿ ಬರ್ಬೇಡ ಆಯ್ತಾ ಪ್ಲೀಸ್, ಅದೊಂದು ಮಾತ್ರ ಮಾಡ್ಬೇಡಮ್ಮ. ಅಲ್ಲಿ ನಾನು ಗುಲ್ಬರ್ಗ ನಡ್ಕೊಂಡ್ಬಿಡೋಣ, ಅದು ಡೈಲಿ ಅಪ್ಡೇಟ್ ಮಾಡ್ಕೊಂಡ್ಬರ್ತೆ, ನಾನು ಖರ್ಚು ಬಿಡೋದು ಬರಲ್ಲ ಮತ್ತೆ. ಬರ್ಬೇಡಮ್ಮ ಇನ್ನೊಂದ್ಸರಿ, ನಿನ್ಗೆ ಬೇಕಾದ್ರೆ ಹೇಳು, ನಾನೇ ಒಂದು ಬಸ್ ಕಳಿಸ್ತೀನಿ, ಒಂದು ಬಸ್ಸಲ್ಲಿ ಬಂದು. ಸರಿ ಸರಿನಾ ಆಯ್ತು. ಇವನೇ ಅಭಿಮಾನಿ ಪಪ್ಪ ನೋಡು, ಗುಲ್ಬರ್ಗಾಯಿಂದ ನಡ್ಕೊಂಡ್ ಬಂದ. ಮಾತಾಡಿ ಸರ್. ನನ್ನ ಎರಡನೇ ದೇವ್ರ ಅಂದ್ರೆ ಇವ್ರೆ, ಫಸ್ಟ್ ತಂದೆ ತಾಯಿ, ಎರಡನೇ ದೇವ್ರ ಅಂದ್ರೆ ಇವರೇ ನನ್ಗೆ. ಪ್ರೀತಿ ಅಭಿಮಾನಿ, ಬಹಳ ದೊಡ್ಡ ಅಭಿಮಾನಿ ಸರ್. ಸರ್ ನಾನು ಏನ್ ಹೇಳ್ಬೇಕಂದ್ರೆ, 7 ವರ್ಷದಿಂದ ಫಿಲಿಮ್ ನೋಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಯಾವಾಗ ಬರುತ್ತೆ, ಯಾವಾಗ ನಾನು ಏನಂತಾರಪ್ಪ, ಆರಾಮ ಮಾತಾಡಿ ಆರಾಮ ಹೇಳಿ 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 ಅಂದರೆ, ನನ್ನ ನೆನಪಿನ ಶಕ್ತಿ ಯಾವಾಗಿಂದ ಸ್ಟಾರ್ಟ್ ಆಯಿತು, ಅವಾಗಿಂದ ಬಾಸ್ ಅವರ ಫಿಲಿಮ್ ನೋಡ್ಕೊಂಡೇ ಬರ್ತಾ ಇದ್ದೀನಿ. ನಾನೇನು ಬಾಸ್ ಆಗ್ಬೇಡ ನಿಂದ ಪ್ಲೀಸ್. ಶಿವಾಜಿ ನಗರ್ ಫಿಲಿಮ್ ಭಾಳ ಇಷ್ಟ. ಶಿವಾಜಿ ನಗರ್ ಓಕೆ ಅಲ್ಲ ಆಯ್ತು. ಇನ್ನೊಂದ್ಸರಿ ನಡ್ಕೊಂಬರಂಗಿಲ್ಲ, ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಆಣೆ. ಸರಿ ಸರ್, ಆಣೆ ಮಾಡಿ ಫಸ್ಟ್. ಇಲ್ಲ ಸರ್ ಬರಲ್ಲ. ಇದೇ ಮಾತಲ್ಲ ಆಯ್ತು. ಆರನೇ ತಾರೀಕು ಜನವರಿ ಸರ್, 6ನೇ ತಾರೀಕು. ಇವತ್ತು ಟಚ್ ಬಾಸ್ ಮನೆ ಟಚ್. ನೀನು ನೆಕ್ಸ್ಟ್ ಇಂದ ಇಲ್ಲಿ ನಡ್ಕೊಂಬರಂಗಿಲ್ಲ, ಅಯ್ಯಪ್ಪ ಸ್ವಾಮಿಗೆ ಹೋಗು ದೊಡ್ಡಪಾದ. ಇದೇ ಲಾಸ್ಟು, ನನ್ನ ಮೇಲೆ ಆಣೆ ಬರಬಾರ್ದಪ್ಪ ಪ್ಲೀಸ್. ಬರಲ್ಲ. ದಿನಕ್ಕೆ 50 ಕಿಲೋಮೀಟರ್ ನಡೆದಿದ್ದೀನಿ ದಿನಕ್ಕೆ. ಬೆಳಗ್ಗೆ 4 ಗಂಟೆ ಬಿಡ್ತೀನಿ, ಬೆಳಗ್ಗೆ 4 ಗಂಟೆ ಬಿಟ್ಟು ಬೆಳಗ್ಗೆ 12 ಗಂಟೆವರೆಗೂ ನಡೀತೀನಿ. ಸ್ವಲ್ಪ ಬಿಸಿಲಾಯ್ತಲ್ಲ, ಮತ್ತೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ದಂದ್ರೆ ರಾತ್ರಿ 10 ಗಂಟೆವರೆಗೂ ನಡೀತೀನಿ. ತೂಕ ಮಾಡಿಲ್ಲ ಸರ್ ನಾನು. ಸರ್ ನಾನು ಚೌಟ್ರಿಯಲ್ಲಿ ಅಡುಗೆ ಮಾಡೋನು, ಪಾರ್ಟ್ ಟೈಮ್ ಡ್ಯೂಟಿ ಆಟೋ ನಡೆಸ್ತೀನಿ. ಫಂಕ್ಷನಲ್ಲಿದ್ದಾಗ ಚೌಟ್ರಿಯಲ್ಲಿ ಅಡುಗೆ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಟೈಮ್ ಡ್ಯೂಟಿ ಅಂದರೆ ಆಟೋ ನಡೆಸೋದು. ಸಿದ್ದು ಸ್ವಾಮಿ ಅಂತೇಳಿ. ಒಳ್ಳೆಯದಾಗಲಿ ಸ್ವಾಮಿ.